ಹಲೋ ಗೈಸ್, ಇಂಡಿಯಾಗೂ ಆಸ್ಟ್ರೇಲಿಯಾ ಇವತ್ತು ಎರಡನೇ ಟಿ ಟ್ವೆಂಟಿ ಪಂದ್ಯ. ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಈ ಒಂದು ದೊಡ್ಡ ಬದಲಾವಣೆ ಆಗಲೇಬೇಕು. ಫಸ್ಟ್ ಟಿ ಟ್ವೆಂಟಿ ಮ್ಯಾಚು ಭಾರತ ತಂಡ ಸೋತಿದೆ. 200 ರನ್ಸ್ ಪ್ಲಸ್ ಸ್ಕೋರ್ ಮಾಡಿದ್ರು ಕೂಡ ಭಾರತ ತಂಡ ಸೋತಿದೆ. ಯಾಕಪ್ಪ ಅಂದರೆ ನಮ್ಮ ತಂಡದ ಬೌಲಿಂಗ್ ಸರಿ ಇರಲಿಲ್ಲ, ಜೊತೆಗೆ ಫೀಲ್ಡಿಂಗು ಕೂಡ ಸರಿ ಇರಲಿಲ್ಲ, ಬ್ಯಾಟಿಂಗಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ನಮ್ಮ ಟೀಮ್ ಇಂಡಿಯಾ, ಇಂಟೆಂಟು ಸೂಪರ್ ಆಗಿತ್ತು. ಆದರೆ ಬೌಲಿಂಗಲ್ಲಿ ಈ ಒಂದು ಬದಲಾವಣೆ ಆಗಲೇಬೇಕು, ಈ ಒಂದು ಆಟಗಾರ ಬರಲೇಬೇಕು. ಈ ಆಟಗಾರ ನಮ್ಮ ತಂಡಕ್ಕೆ ಬಂದರೆ ನಮ್ಮ ತಂಡ ಬೆಂಕಿ ತಂಡ ಆಗಲಿದೆ. ಪ್ಲೇಯಿಂಗ್ ಲೆವೆನಲ್ಲಿ ಈ ಒಂದು ಆಟಗಾರ ಇರಲೇಬೇಕು. ಫಸ್ಟ್ ಟಿ ಟ್ವೆಂಟಿಯಲ್ಲೇ ಈ ಆಟಗಾರ ಇರಲೇಬೇಕಾಗಿತ್ತು, ಆದರೆ ಇಲ್ಲ. ಇದೀಗ ಸೆಕೆಂಡ್ ಟಿ ಟ್ವೆಂಟಿಗೆ ಈ ಒಂದು ಆಟಗಾರ ಬರ್ತಾ ಇದ್ದಾರೆ. ಯಾರಪ್ಪ ಅಂದರೆ ಬೂಮ್ ಬೂಮ್ ಬೂಮ್ರಾ. ಬೂಮ್ರಾ ಅವರು ಫಸ್ಟ್ ಟಿ ಟ್ವೆಂಟಿ ಮ್ಯಾಚ್ನ ಆಡಬೇಕಾಗಿತ್ತು, ಆದರೆ ಫಸ್ಟ್ ಟಿ ಟ್ವೆಂಟಿ ಮ್ಯಾಚ್ಗೆ ರೆಸ್ಟ್ ಕೊಟ್ಟರು. ಇದೀಗ ಎರಡನೇ ಟಿ ಟ್ವೆಂಟಿ ಮ್ಯಾಚ್ಗೆ ಬೂಮ್ರಾ ಬರಲೇಬೇಕು. ಯಾರ ಜಾಗದಲ್ಲಿ ಬರ್ತಾರೆ ನೋಡೋದಾದರೆ, ನಮಗಿರೋ ಆಪ್ಷನು ಹರ್ಷಲ್ ಪಟೇಲ್ ಅವರ ಜಾಗದಲ್ಲಿ ಬೂಮ್ರಾ ಬರ್ಬೋದು, ಅದನ್ನು ಬಿಟ್ಟರೆ ಉಮೇಶ್ ಯಾದವ್ ಅವರ ಜಾಗದಲ್ಲಿ ಜಸ್ಪ್ರೀತ್ ಬೂಮ್ರಾ ಬರ್ಬೋದು. ನನ್ನ ಪ್ರಕಾರ ಉಮೇಶ್ ಯಾದವ್ ಅವರ ಜಾಗದಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರು ಬಂದರೆ ನಮ್ಮ ತಂಡ ಬೆಂಕಿ ತಂಡ ಆಗಲಿದೆ. ಇವತ್ತು ಆಸ್ಟ್ರೇಲಿಯಾ ವಿರುದ್ಧ ನಡೆಯಲಿರುವ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಬೂಮ್ರಾ ಬಂದರೆ ನಮ್ಮ ಬೌಲಿಂಗ್ ನೆನಪು ಕೂಡ ಬಲಿಷ್ಠವಾಗುತ್ತೆ. ಜೊತೆಗೆ ಬೂಮ್ರಾ ಇದ್ದಾರೆ ನಮ್ಮ ಟೀಮಲ್ಲಿ ಅಂತ ಬ್ಯಾಟಿಂಗು ಕೂಡ ಸಖತ್ತಾಗಿ ಆಡ್ತಾರೆ. ಈ ಒಂದು ಪಂದ್ಯ ಇಂಪಾರ್ಟೆಂಟ್ ಪಂದ್ಯ. ಈ ಒಂದು ಪಂದ್ಯ ಭಾರತ ತಂಡ ಸೋತರೆ ಭಾರತ ತಂಡ ಮನೆಗೆ ಬರೋದು ಗ್ಯಾರಂಟಿ. ಆಸ್ಟ್ರೇಲಿಯಾ ವಿರುದ್ಧ ನಮ್ಮ ನೆಲದಲ್ಲಿ ನಾವು ಗೆಲ್ಲೋಕೆ ಆಗ್ತಿಲ್ಲ. ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಭಾರತ ತಂಡ ಗೆಲ್ಲುತ್ತಾ ಒಂದು ಪ್ರಶ್ನೆ ಮೂಡಿ ಬರುತ್ತೆ. ಇವತ್ತಿನ ಪಂದ್ಯ ಇಂಪಾರ್ಟೆಂಟು, ನಮ್ಮ ತಂಡದಲ್ಲಿ ಒಂದು ಬದಲಾವಣೆ ಆಗುತ್ತೆ. ಈ ಬದಲಾವಣೆ ನಮಗೆ ಬೇಕೇ ಬೇಕು.